ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇವಾಗ ಈಗ ತುಂಬ ಜನ ಕೇಳ್ತಿದ್ದೀರ ಕುಟ್ಟಿ ಚೇತನ್ ಮಂತ್ರ ಹಾಕಿ ಕುಟಿಚೇತನ್ ಮಂತ್ರ ಹಾಕಿ ಅಂತ ಕೇಳ್ತಿದ್ದೀರ ತುಂಬ ದಿವಸದಿಂದ ಕೇಳ್ತಾ ಇದ್ದೀರ ಇವತ್ತು ನಿಮಗೆ ಒಂದು ಕುಟ್ಟಿ ಚೇತನ್ ಮಂತ್ರನ ಹಾಕ್ತಾ ಇದ್ದೀನಿ ಮಂತ್ರ ಯಂತ್ರ ಎರಡೂ ಇದೆ ಈ ಮಂತ್ರನ ನೀವು ಬರ್ಕೊಂಡು ನೀವು ಸಿದ್ಧಿ ಮಾಡ್ಕೋಬೋದು ಈ ಕುಟ್ಟಿ ಚೇತನ್ ಮಂತ್ರನ ನೀವು ಸಿದ್ಧಿ ಮಾಡಿಕೊಳ್ಳುವಾಗ ಇದನ್ನು ನೀವು ಸಾವಿರದ ಎಂಟು ಸತಿ ಜಪ ಮಾಡಬೇಕು ಸಾವಿರದ ಎಂಟು ಸತಿ ಜಪ ಮಾಡಿದ ನಂತರ ನೀವು ಸಿದ್ಧಿ ಆದ ನಂತರ ನೀವು ಮಾಡಬೇಕಾಗಿರೋದು ಒಂದು ಕಪ್ಪು ಕೋಳಿ ಕಪ್ಪು ಹೂವು ಕಪ್ಪು ಹೂವು ಮತ್ತು ವಸ್ತುಗಳು ಅಂದರೆ ಅದೇ ಕಪ್ಪು ಎಲ್ಲನೂ ಕಪ್ಪು ಇರಬೇಕು ಮತ್ತು ಇದಕ್ಕೆ ಧೂಪ ದೀಪಗಳು ಮತ್ತು ಸೊಪ್ಪಿನ ಅನ್ನ ಅಂದರೆ ಸೊಪ್ಪು ಯಾವ್ದನ್ನು ಸೊಪ್ಪು ಹಾಕಿ ಅನ್ನ ಮಾಡಬೇಕು ನೈವೇದ್ಯಕ್ಕೆ ಮತ್ತು ಇವುಗಳನ್ನು ನೀವು ಬಲಿ ಕೊಡಬೇಕು ಬಲಿ ಅಂದರೆ ಅದಕ್ಕೆ ನೈವೇದ್ಯ ನೈವೇದ್ಯ ಇಟ್ಟು ಇಡಬೇಕು ಮತ್ತು ಇದನ್ನು ನೀವು ಒಂದು ಬೊಂಬೆ ಮಾಡ್ಕೋಬೇಕು ಬೊಂಬೆ ಅಂದರೆ ಒಂದು ಮೇಣದಿಂದ ಬೊಂಬೆಯನ್ನು ನೀವು ತಯಾರು ಮಾಡ್ಕೋಬೇಕು ಒಂದು ಮೇಣದ ಬೊಂಬೆಯನ್ನು ನೀವು ತಯಾರು ಮಾಡಿ ಅದನ್ನು ಮುಂದೆ ಇಟ್ಕೊಂಡು ಕುತ್ಕೋಬೇಕು ಮುಂದೆ ಇಟ್ಕೊಂಡು ಅದನ್ನು ನೀವು ಇದ್ರ ಮುಂದೆ ನೀವು ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡ್ಕೋಬೇಕು ಆ ಬೊಂಬೆಗೆ ಈ ಯಂತ್ರ ಬರಿಬೇಕು ಯಂತ್ರ ಬರೆದು ಇದನ್ನು ಯಂತ್ರನೂ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ನೀವು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಆದಮೇಲೆ ಪೂಜೆ ಮಾಡೋ ಸಮಯದಲ್ಲಿ ಪೂಜೆಗೆ ಎಲ್ಲ ಹಣಿ ಮಾಡ್ಕೋಬೇಕು ಪೂಜೆಗೆ ನೈವೇದ್ಯ ಇವೆಲ್ಲ ನಿಮ್ಗೆ ಹೇಳಿದ್ನೆಲ್ಲ ಕಪ್ಪು ಕೋಳಿ ಮತ್ತು ಕಪ್ಪು ಹೂವು ಕಪ್ಪು ವಸ್ತುಗಳು ಎಲ್ಲ ಎಲ್ಲ ಕಪ್ಪು ವಸ್ತುಗಳನ್ನೇ ಅದಕ್ಕೆ ಸೊಪ್ಪಿನ ಅನ್ನ ಇವುಗಳನ್ನೆಲ್ಲ ನೀವು ಇಟ್ಕೋಬೇಕು ಇಟ್ಕೊಂಡು ಒಂದು ಬೊಂಬೆನ ತಯಾರು ಮಾಡಬೇಕು ಬೊಂಬೆ ಯಾವ ಬೊಂಬೆ ಅಂದರೆ ಅದು ಒಂದು ಮೇಣದ ಬೊಂಬೆ ಆಗಿರಬೇಕು ಮೇಣದ ಬೊಂಬೆನ ನೀವು ತಯಾರು ಮಾಡ್ಕೋಬೇಕು ಆ ಮೇಣದ ಬೊಂಬೆನ ತಯಾರು ಮಾಡಿಕೊಂಡು ಆ ಬೊಂಬೆ ಮುಂದೆ ನೀವು ಕುಳಿತುಕೊಂಡು ನೀವು ಕುತ್ಕೊಂಡು ನಿಮಗೆ ಇಲ್ಲಿ ಯಂತ್ರ ಕೊಟ್ಟಿದ್ದೀವಲ್ಲ ಈ ಯಂತ್ರನ ನೀವು ಬ ಬರೆದ್ಬಿಟ್ಟು ಆ ಯಂತ್ರನ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿಬಿಟ್ಟು ಆ ಗೊಂಬೆಯ ಹೊಟ್ಟೆನೇಲಿ ಇಡಬೇಕು ಗೊಂಬೆಯ ಹೊಟ್ಟೆನೇಲಿ ಈ ಚಕ್ರನ ಬರೆದಿರ್ತೀರಲ್ಲ ಚಕ್ರವನ್ನು ಬರೆದ್ಬಿಟ್ಟು ನೀವು ಅದರ ಆ ಗೊಂಬೆ ಹೊಟ್ಟೆ ಒಳಗೆ ಇಡಬೇಕು ಬ ಹೊಟ್ಟೆನೇಲಿ ಇಟ್ಟಾದ ನೀವು ಅದನ್ನು ಮತ್ತೆ ಪೂಜೆ ಎಲ್ಲ ಮಾಡಬೇಕು ಪೂಜೆ ಮಾಡಿ ಅದಕ್ಕೆ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ನೀವು ಅದರ ಮುಂದೆ ನೀವು ಎಲ್ಲ ನೈವೇದ್ಯ ಕೋಳಿ ಕಪ್ಪು ಕೋಳಿ ಊಟ ಅದಕ್ಕೆ ಕಪ್ಪು ಎಲ್ಲ ಕಪ್ಪು ನೈವೇದ್ಯ ಮತ್ತು ಧೂಪ ದೀಪ ಸೊಪ್ಪಿನ ಪಲ್ಯ ಅನ್ನ ಸೊಪ್ಪಿನ ಅನ್ನ ಇದನ್ನೆಲ್ಲ ಇಟ್ಟು ನೀವು ಬ ಪೂಜೆ ಮಾಡಬೇಕು ಪೂಜೆ ಮಾಡತ ಮಾಡದಾದಮೇಲೆ ನೀವು ಇದನ್ನು ಏನು ಮಾಡಬೇಕು ಅಂದರೆ ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕು ಅಂದಾಗ ನೀವು ಈ ಕೆಲಸ ಮಾಡಬೇಕು ಒಂದೊಂದಕ್ಕೆ ಒಂದೊಂದು ಕೆಲಸ ಇದೆ ನೀವು ವಶೀಕರಣ ಮಾಡ್ಕೋಬೇಕು ಅಂದಾಗ ಇದನ್ನು ನೀವು ಮಂತ್ರನ ಜಪಿಸಿ ಶತ್ರುವಿನ ಮನೆಯಲ್ಲಿ ನೀವು ಇದನ್ನು ಎಲ್ಲಾದರೂ ಒಳಗೋಗಿ ಇದನ್ನು ಒಂದು ಕಡೆ ಮುಚ್ಚಿಟ್ಬಿಟ್ಟು ಬರಬೇಕು ಎಲ್ಲಾದರೂ ಬಚ್ಚಿಟ್ಟು ಬರಬೇಕು ಬಚ್ಚಿಟ್ಟು ಬಂದರೆ ನಿಮ್ಗೆ ಯಾರು ನಿಮಗೆ ವಶವಾಗಬೇಕೋ ಯಾರು ಆಕರ್ಷಣೆ ಆಗಬೇಕೋ ಅಂಥವರು ನಿಮಗೆ ಆಕರ್ಷಿತರ ಆಗ್ತಾರೆ ಆಕರ್ಷಿತರಾಗಿ ನೀವು ನಿಮಗೆ ನಿಮಗೆ ಸದಾ ಅವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ಬಿಟ್ಟು ಅವರು ದೂರ ಆಗಲ್ಲ ನೀವು ಹೇಳಿದಂಥ ಮಾತನ್ನೇ ಕೇಳಿಕೊಂಡು ಇರ್ತಾರೆ ಆ ರೀತಿಯಾದಂಥ ಒಂದು ಕುಟ್ಟಿ ಚೇತನ್ ಪ್ರಯೋಗ ಈ ಕುಟ್ಟಿಚೇತನ್ ಪ್ರಯೋಗದಿಂದ ನೀವು ಆಕರ್ಷಣೆ ಮಾಡಿಕೊಳ್ಳೋದು ಇದು ಆಕರ್ಷಣೆ ಯಂತ್ರ ಇದು ನೀವು ಇದನ್ನು ಪ್ರಯೋಗ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡ್ರೆ ಅಂದರೆ ನೀವು ಯಾವುದನ್ನು ಬೇಕಾದರೂ ಆಕರ್ಷಿತರ ಯಾವ ಸ್ತ್ರೀನೋ ಪುರುಷನೋ ನೀವು ಆಕರ್ಷಣೆ ಮಾಡ್ಬೋದು ಇದನ್ನು ಕೇಳ್ತಾ ಇದ್ದೀರಾ ತುಂಬ ದಿವಸದಿಂದ ಕೇಳಿದ್ದೀರಾ ನೋಡಿ ಇವಾಗ ಟೈಮ್ ಬಂತು ಅದರಿಂದ ಇವತ್ತು ಈ ಯಂತ್ರ ಹಾಕಿದ್ದೀನಿ ನೀವು ಈ ಯಂತ್ರನ ಬರೆದುಬಿಟ್ಟು ನೀವು ಆ ಗೊಂಬೆ ಒಳಗೆ ಮಾಡಿ ಬ ಬೊಂಬೆ ಹೊಟ್ಟೆ ಒಳಗೆ ಇಟ್ಬಿಟ್ಟು ಅದನ್ನು ಶತ್ರುಗಳ್ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ನೀವು ವಶ ಮಾಡ್ಕೋಬೇಕು ಅಂದಾಗ ಅವ್ರ ಮನೇಲಿ ಎಲ್ಲ ನಾವು ಒಂದು ಕಡೆ ಸೇರಿಸ್ಬಿಟ್ಟು ಬಂದ್ರಿ ಅಂದರೆ ಅವರು ನಿಮಗೆ ವಶೀಕರಣರಾಗಿರ್ತಾರೆ ಯಾರನ್ನ ವಶ ಮಾಡ್ಕೋಬೇಕೋ ಅವ್ರ ಹೆಸರನ್ನ ನೀವು ಬರ್ಕೋಬೇಕು ಬರೆದುಬಿಟ್ಟು ಬಿಟ್ಟು ನೀವು ಅಲ್ಲಿ ಚಕ್ರದಲ್ಲಿ ಬರೆದುಬಿಟ್ಟು ಕೆಳಗೆ ನೀವು ಅಲ್ಲಿ ಇಟ್ಟುಬಿಟ್ಟು ಬಂದ್ರಿ ಅಂದರೆ ಅವರು ನಿಮಗೂ ವಶೀಕರಣರಾಗ್ತಾರೆ ಈ ರೀತಿಯಾಗಿ ಮಾಡಿಕೊಳ್ಳಿ ಯಾರನ್ನ ವಶೀಕರಣ ಮಾಡ್ಕೋಬೇಕೋ ಅವರು ನಿಮಗೆ ಶೀಘ್ರವಾಗಿ ವಶೀಕರಣ ಆಗ್ತಾರೆ ಪ್ರಿಯ ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದರೆ